ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮಾಡ್ತಾರಂಥ ರೆಸಿಪಿ ಆಲೂ ಕಚೋರಿ. ಕಚೋರಿಯಲ್ಲಿ ತುಂಬ ವೆರೈಟಿ ರೆಸಿಪಿ ಇದೆ, ಆದರೆ ಆಲೂ ಕಚೋರಿ ತುಂಬಾ ಸೂಪರಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ 3 ಆಲೂಗಡ್ಡೆ, ಅಂದರೆ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸಿಟ್ಕೊಂಡಿದ್ದೀನಿ. ಮತ್ತು 1 1/2 ಕೆಜಿ ಆಗೋಷ್ಟು ಮೈದಾ ಹಿಟ್ಟು, ಮಿನಿಮಮ್ 1 200 ಗ್ರಾಮ್ ಆಗೋಷ್ಟು. 1 ಟೇಬಲ್ಸ್ಪೂನ್ ರವೆ ತಗೊಂಡಿದ್ದೀನಿ, ಉಪ್ಪಿಟ್ಟು ಯೂಸ್ ಮಾಡುವಂಥ ರವೆ ತಗೊಂಡಿದ್ದೀನಿ. 1/2 ಟೀಸ್ಪೂನ್ ಧನಿಯಾನ ಈ ಥರ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಸೋಂಕಾಳು, 1 ಹಸಿರುಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 1/2 ಟೀಸ್ಪೂನ್ ಚಾಟ್ ಮಸಾಲ, 1/2 ಟೀಸ್ಪೂನ್ ಅರಿಶಿನ ಪುಡಿ, 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ, 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 1/2 ಕಪ್ ಆಗೋಷ್ಟು ಕೊತ್ತಂಬರಿ, 2 ಟೇಬಲ್ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ 1 ಪಾತ್ರೆಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮಿನಿಮಮ್ ಕಪ್ ಅಳತೆ ಅಂದರೆ 1/2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ನಿಮ್ಗೆ ಲೆಕ್ಕ ಗೊತ್ತಾಗಿಲ್ಲ ಅಂದರೆ 1/2 ಕೆಜಿ ಮೈದಾ ಹಿಟ್ಟು. ಇದಕ್ಕೆ 2 ಟೇಬಲ್ಸ್ಪೂನ್ ತುಪ್ಪನೂ 1 ಟೇಬಲ್ಸ್ಪೂನ್ ರವೆ ಹಾಕ್ಕೊತ ಇದ್ದೀನಿ. ರವೆ ಉಪ್ಪಿಟ್ಟು ಯೂಸ್ ಮಾಡ್ತಿರಲ್ಲ ಅದೇ ರವೆ, ಬಾಂಬೆ ರವೆ. ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಚೋರಿ ಟೇಸ್ಟ್ ಬರಬೇಕಂದ್ರೆ ಕೆಲವರು ಡಾಲ್ಡ ಕೂಡ ಉಪಯೋಗಿಸ್ತಾರೆ. ನೀವು ಇಷ್ಟಪಡೋದಾದರೆ ಯೂಸ್ ಮಾಡ್ಕೋಬೋದಾದ್ರೆ ನಾನು ಇಷ್ಟಪಡಲ್ಲ. ಹಂಗಾಗಿ ಊಟಕ್ಕೆ ಬಳಸುವಂಥ ತುಪ್ಪನೇ ಹಾಕ್ಕೊತ ಇದ್ದೀನಿ. ಈ ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಳಿಸ್ತೀರೋ ಅದೇ ಥರನೇ ಸಾಫ್ಟಾಗಿ ಇದನ್ನು ಕಲಸ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ, ಆದರೆ ಸಾಫ್ಟಾಗಿ ಕಲಸ್ಕೊಳ್ಳಿ. ಇದನ್ನು ಚೆನ್ನಾಗಿ 1-5 ನಿಮಿಷ ಚೆನ್ನಾಗಿ ನಾದ್ಕೊಂಡ ನಂತರ ಈಗ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಆಗಬಾರ್ದಂತ ಎಣ್ಣೆ ಹಚ್ಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಮಿನಿಮಮ್ 1-15 ನಿಮಿಷ ಆದರೆ ಇದನ್ನು ಮುಚ್ಚಿಡಬೇಕು. ಸೊ ಅಷ್ಟೊತ್ತಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಈಗ 1 ಬಾಣಲೆಗೆ ಜಸ್ಟ್ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಜೀರಿಗೆ ಮತ್ತು ಸೋಂಕಾಳು ಮತ್ತು ಧನಿಯಾನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಈ ಕಚೋರಿಯಲ್ಲಿ ಈ 3 ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಿನ್ನೋವಾಗ ಒಂದೊಂದು ಬಾಯಿಗೆ ಸಿಗುತ್ತೆ, ಅವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಹಸಿರುಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೀವು ನೋಡಿ ಹಾಕ್ಕೊಳ್ಳಿ, ಬೇಕಂದರೆ ಖಾರದ ಪುಡಿನೇ ಹಾಕ್ಕೊಬೋದು, ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು. ಇದಕ್ಕೆ ಅರಿಶಿನ ಮತ್ತು ಗರಂ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಆಮ್ಚೂರು ಪೌಡ್ರು ಕೂಡ ಹಾಕ್ಕೊತಾರೆ, ಆದರೆ ಹುಳಿ ಫ್ಲೇವರ್ ಬೇಕು ಅಂದರೆ ನೀವು ಬೇಕಂದರೆ ಕೊನೆಯಲ್ಲಿ ನಿಂಬೆ ರಸ ಕೂಡ ಹಾಕ್ಕೊಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆನೂ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಆಲೂಗಡ್ಡೆನ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅಷ್ಟೇ ನಾನು. ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ತುಂಬ ಸಾಫ್ಟ್ ಬಂದ್ಬಿಡುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಪಲ್ಯ ರೆಡಿ. ಈಗ ಇದನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗೆ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಮಿನಿಮಮ್ 1-15 ನಿಮಿಷ ಬಿಡಲೇಬೇಕು ನೀವು, ಯಾಕಂದರೆ ರವೆ ಎಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನೆನಿಬೇಕಾಗುತ್ತೆ. ಸೊ ಇವಾಗ ಇದನ್ನು ಒಂದು 30 ಸೆಕೆಂಡ್ ಚೆನ್ನಾಗಿ ನಾದ್ಕೊಂಡು ನೋಡಿ, ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆ ತಗೊಳ್ಳಿ. ಚಿಕ್ಕ ಚಿಕ್ಕದಾಗಿ ಉಂಡೆ ತಗೊಳ್ಳಿ, ತೀರಾ ದೊಡ್ಡದಾಗಿ ತಗೋಬೇಡಿ. ಪೂರಿಗೆ ತಗೊತೀರಲ್ಲ ಆ ಸೈಜ್ ತಗೊಂಡು ಈಗ ಇದಕ್ಕೊಂಚೂರು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳಿ, ಯಾಕಂದರೆ ಅದರೊಳಗೆ ಸ್ಟಫಿಂಗ್ ಮಾಡಿ ಉಂಡೆ ಕಟ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ, ಲಟ್ಟಿಸಿದ್ದಾಯಿತು. ಈಗ ಮಧ್ಯದಲ್ಲಿ ಈ ಸ್ಟಫಿಂಗ್ ಆಲೂದು ಏನಿದೆ ಅದನ್ನ ಇಡ್ತಾ ಇದ್ದೀನಿ. ಈ ಥರ ನಾನು ತೋರಿಸೋ ಥರನೇ ನೀವು ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿಕೊಂಡು ಮೇಲೆ ಇರೋಂಥ ಮೂತಿ ಸ್ವಲ್ಪ ಕಿತ್ಬಿಟ್ಟು ಆ ನಂತರ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಥರ ತಟ್ಕೊಳ್ಳಿ. ತಟ್ಟಿದ ಮೇಲೆ ಸೈಡಲ್ಲಿ ಎಡ್ಜಸ್ ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ತೆಳ್ಳಿಗೆ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಕಚೋರಿ ಚೆನ್ನಾಗಿ ಉಬ್ಬುತ್ತೆ ಎಣ್ಣೆಲ್ಲಿ ಕರಿಯೋವಾಗ. ಸೊ ಈ ಸೈಜಿಗೆ ಮಾಡಿಟ್ಕೊಂಡಿದ್ದೀನಿ. ಅದೇ ಟೈಮ್ಗೆ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಇರಬೇಕು, ಆದರೆ ಫುಲ್ಲು ಕಾದಿರಬಾರ್ದು, ಯಾಕಂದರೆ ಕಾದಿರೋವಾಗ ಹಾಕಿದ್ರೆ ಮೇಲೆ ಫುಲ್ಲು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ, ಅದರ ಒಳಗಡೆ ಬೆಂದಿರಲ್ಲ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಇದ್ದರೆ ಸಾಕು. ಏನಿಲ್ಲ ಅಂದ್ರೆ ಇದನ್ನು 1-2 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈ ಕಚೋರಿಗೆ ನಿಮ್ಮ ಗ್ರೀನ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ಸ್ನ್ಯಾಕ್ಸ್ಗಂತಲೇ ಚಟ್ನಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಚಟ್ನಿ ಮಾಡ್ಕೋಬೇಕಂದ್ರೆ ಒಂದು ಸರಿ ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಆಲ್ಮೋಸ್ಟ್ ಕಚೋರಿ ರೆಡಿ ಆಯಿತು.
ಸೊ ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದೇ ಥರ ಇನ್ನು ಉಳಿದಿರೋದು ಮಾಡಿಟ್ಕೊಂಡಿದ್ದೀನಿ. ಇದು ಯಾವ ಥರ ಇರುತ್ತೆ ಅಂದರೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ನೋಡ್ತಾ ಇರ್ಬೋದು. ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇರುತ್ತೆ ಕಚೋರಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದರಲ್ಲೂ ಮಕ್ಕಳಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಕಚೋರಿನ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಆಲೂ ಕಚೋರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.